ನಮಸ್ಕಾರ ವೀಕ್ಷಕರೇ, ಶನಿವಾರದ ಶಾರದೆಯ ಜ್ಞಾನ ಸುದೆ ವಿಶೇಷ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಂದಿನಂತೆ ನಾನು ಹಾಗೂ ರಂಗನಾಥ್ ಸರ್ ಅವರು ವಿಶೇಷವಾದ ಎರಡು ಸುಂದರವಾದ ಕಥೆಗಳನ್ನು ನಿಮಗೋಸ್ಕರ ಹೊತ್ತು ತಂದಿದ್ದೀವಿ. ಈ ಕಥೆಗಳನ್ನು ಕೇಳ್ತಾ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ ಅಂತ ಸಾಕಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೀರಾ. ತುಂಬ ಧನ್ಯವಾದಗಳು. ವಿ ಹೋಪ್ ಇದೇ ರೀತಿ ಹೆಚ್ಚು ಹೆಚ್ಚು ಸ್ವಾರಸ್ಯ ಮತ್ತು ನೀತಿ ಇರುವಂತಹ ಕಥೆಗಳನ್ನ ಹಂಚಿಕೊಳ್ತಾ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕವಾಗಿ ಏಳಿಗೆಯನ್ನ ಮತ್ತು ಸಕಾರಾತ್ಮಕ ಬದಲಾವಣೆಯನ್ನ ತರೋದ್ರಲ್ಲಿ ನಾವು ಸಣ್ಣ ಪ್ರಮಾಣದಲ್ಲಾದ್ರೂ ಸ್ವಲ್ಪ ರೀತಿಯಲ್ಲಾದ್ರೂ ಒಂದು ಸಹಾಯವನ್ನು ಮಾಡೋಕೆ ಸಾಧ್ಯ ಆಗ್ತಾ ಇದೆ ಇದ್ರ ಮೂಲಕ ಅಂತ ಅನ್ಕೊಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಾ ಇದ್ದೀವಿ. ಒಂದೂರಲ್ಲಿ ಒಬ್ಬ ವ್ಯಕ್ತಿ, ಕಲೆಯನ್ನ ಆರಾಧಿಸುವ ವ್ಯಕ್ತಿ, ಪೇಂಟಿಂಗ್ ಕಲಿಬೇಕು ಅಂತ ಹೇಳಿ ಆ ಊರಲ್ಲಿರೋ ಬೆಸ್ಟ್ ಮಾಸ್ಟರ್ ಹತ್ರ ಹೋಗಿ ಸುಮಾರು ವರ್ಷಗಳ ಕಾಲ ಚಿತ್ರಕಲೆ ಅಂದ್ರೆ ಪೇಂಟಿಂಗ್ ಅಲ್ಲಿ ಸಾಕಷ್ಟು ರೀತಿಯ ವಿದ್ಯೆಯನ್ನ ಕಲಿತಾರೆ. ಅಂಡ್ ಒನ್ ಫೈನ್ ಡೇ ಅವ್ರ ಗುರುಗಳು ಹೇಳ್ತಾರೆ, ನೋಡಪ್ಪ ನೀನು ಈಗ ರೆಡಿ ಇದೆಯಾ ಮಾಸ್ಟರ್ ಪೀಸಸ್ ಗಳನ್ನ ಪೇಂಟ್ ಮಾಡಿ ಚಿತ್ರಕಲೆಯಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಅನ್ನ ನೀನು ಕ್ರಿಯೇಟ್ ಮಾಡಿ, ನೀನು ಅದನ್ನ ಇನ್ಫ್ಯಾಕ್ಟ್ ಸೇಲ್ ಮಾಡಿ ನೀನು ಒಂದು ವೃತ್ತಿಯನ್ನ ಇದ್ರ ಮೇಲೆ ಕಟ್ಕೊಳ್ಬಹುದು, ನೀನು ಸಾಕಷ್ಟು ಎಲ್ಲ ಕಲ್ತಿದ್ಯಾ, ನೀನು ರೆಡಿ ಇದೆಯಾ ಈಗ ಅಂತ ಹೇಳ್ತಾರೆ. ಸೊ ಆ ಒಂದು ಖುಷಿಯಲ್ಲಿ ಆ ವ್ಯಕ್ತಿ ಒಂದು ಬೆಸ್ಟ್ ಮಾಸ್ಟರ್ ಪೀಸ್ ನ ಪೇಂಟ್ ಮಾಡ್ತಾರೆ. ತನ್ನ ಪೂರ್ತಿ ಹೃದಯ ಮತ್ತು ತನ್ನ ಎಲ್ಲ ಒಂದು ಆತ್ಮದಲ್ಲಿರುವ ಆ ಒಂದು ಏನು ಕ್ರಿಯೇಟಿವಿಟಿ ಕ್ರಿಯಾಶೀಲತೆ ಇದೆ ಎಲ್ಲವನ್ನೂ ಹೊರಹಾಕೋ ರೀತಿಯಲ್ಲಿ ಮ್ಯಾಕ್ಸಿಮಮ್ ನಾನು ಇದು ಬೆಸ್ಟ್ ಪೇಂಟಿಂಗ್ ಮಾಡ್ಬೋದು ಅಂತ ಹೇಳಿ ಆ ಥರದ ಒಂದು ಪೇಂಟಿಂಗ್ ನ ಮಾಡ್ತಾರೆ. ಮಾಡಿಬಿಟ್ಟು ಅದನ್ನ ಒಂದು ಬಿಸಿ ಸ್ಟ್ರೀಟ್, ಸಾಕಷ್ಟು ಜನ ಓಡಾಡ್ತಾ ಇರ್ತಾರಲ್ಲ ಆ ಒಂದು ಸ್ಟ್ರೀಟ್ ಅಲ್ಲಿ ಡಿಸ್ಪ್ಲೇ ಇರ್ತಾನೆ ಇಟ್ಟು ಕೆಳಗಡೆ ಒಂದು ಸ್ಟೇಟ್ಮೆಂಟ್ ನ ಬರೀತಾನೆ. ಐ ಹ್ಯಾವ್ ಪೇಂಟೆಡ್ ದಿಸ್ ಪೀಸ್ ಸಿನ್ಸ್ ಐ ಆಮ್ ನ್ಯೂ ಟು ದಿಸ್ ಪ್ರೊಫೆಷನ್ ಐ ಮೈಟ್ ಹ್ಯಾವ್ ಕಮಿಟೆಡ್ ಸಮ್ ಮಿಸ್ಟೇಕ್ಸ್ ಇನ್ ಮೈ ಸ್ಟ್ರೋಕ್ಸ್ ಪ್ಲೀಸ್ ಪುಟ್ ಅಕ್ರಾಸ್ ವೆರ್ ಎವರ್ ಯು ಸಿ ಅ ಮಿಸ್ಟೇಕ್ ಅಂತ ಬರೀತಾನೆ. ಹಂಗಂದ್ರೆ ನಾನು ಒಂದು ಪೇಂಟಿಂಗ್ ನ ಮಾಡಿದ್ದೀನಿ, ನಾನು ಈ ವೃತ್ತಿಗೆ ಈ ಒಂದು ಚಿತ್ರಕಲೆಯ ಈ ಒಂದು ಕೆಲಸದಲ್ಲಿ ನಾನು ಹೊಸಬ, ಅದರಿಂದ ಖಂಡಿತವಾಗಿಯೂ ಏನಾದರೂ ತಪ್ಪುಗಳನ್ನ ಮಾಡಿರೋ ಸಾಧ್ಯತೆಗಳು ಇದ್ದೇ ಇರುತ್ತೆ. ಆದ್ರಿಂದ ನಿಮಗೆ ಎಲ್ಲೆಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಸುತ್ತೋ ಅಲ್ಲೆಲ್ಲ ಒಂದು ಕ್ರಾಸ್ ಅನ್ನ ಹಾಕಿ ಇಲ್ಲೇ ಪಕ್ಕದಲ್ಲಿ ನಾನು ಪೇಂಟಿಂಗ್ ಬ್ರಷ್ ಮತ್ತು ಪೇಂಟ್ ಇಟ್ಟಿದ್ದೀನಿ, ತಗೊಂಡು ಎಲ್ಲೆಲ್ಲಿ ತಪ್ಪಿದೆ ಅಂತ ಅನ್ಸುತ್ತೋ ಅಲ್ಲೆಲ್ಲ ಒಂದೊಂದು ಕ್ರಾಸ್ ಹಾಕಿ ಅಂತ ಹೇಳಿ ಆ ಪೇಂಟಿಂಗ್ ನ ಡಿಸ್ಪ್ಲೇ ಇಡ್ತಾನೆ. ಯಾಕಂದ್ರೆ ಆತನಿಗೆ ತನ್ನ ಕೆಲಸದ ಮೇಲೆ ಒಂದು ಆತ್ಮವಿಶ್ವಾಸ ಬರ್ಲಿ, ನಾನು ಸರಿಯಾಗಿ ಮಾಡಿದಿನ ಇಲ್ವಾ ಅನ್ನೋ ಕಾನ್ಫಿಡೆನ್ಸ್ ಬರ್ಲಿ ಅನ್ನೋ ಉದ್ದೇಶದಲ್ಲಿ ಈ ತರ ಒಂದು ಪೇಂಟಿಂಗ್ ನ ಇಟ್ಟು ಡಿಸ್ಪ್ಲೇ ಮಾಡಿ ಕೆಳಗಡೆ ಒಂದು ಸ್ಟೇಟ್ಮೆಂಟ್ ಹಾಕ್ತಾರೆ. ಮಾರನೇ ದಿನ ಬಂದು ನೋಡ್ತಾನೆ, ಶಾಕ್ ಆಗೋಗುತ್ತೆ ಆತನಿಗೆ, ಎಷ್ಟೊಂದು ಕ್ರಾಸ್ ಆಗೋಗಿರುತ್ತೆ ಪೇಂಟಿಂಗ್ ಅಲ್ಲಿ, ಎಷ್ಟೊಂದು ಜಾಗದಲ್ಲಿ ಇಲ್ಲಿ ಸರಿ ಇಲ್ಲ ಅಲ್ಲಿ ಸರಿ ಇಲ್ಲ ಅಂತ ಸೂಚನೆ ಕೊಡೋ ತರ ಸುಮಾರು ಕ್ರಾಸ್ ಗಳನ್ನ ಹಾಕ್ಬಿಟ್ಟಿರ್ತಾರೆ. ಅದನ್ ನೋಡಿ ಅವನಿಗೆ ಎಷ್ಟು ಬೇಜಾರಾಗುತ್ತೆ, ದುಃಖ ಆಗುತ್ತೆ ಅಂದ್ರೆ ಅಳ್ತಾ ಅವರ ಮಾಸ್ಟರ್ ಹತ್ರ ಓಡೋಗ್ತಾನೆ. ನೋಡಿ ಗುರುಗಳೇ, ನಾನು ನಿಮ್ಮ ಹತ್ರ ಸುಮಾರು ವರ್ಷ ಈ ಒಂದು ವಿದ್ಯೆಯನ್ನ ಕಲ್ತು ತುಂಬಾ ಹೆಮ್ಮೆ ಪಟ್ಟೆ, ನನಗೆಲ್ಲ ಬರುತ್ತೆ, ನಾನು ಸಾಕಷ್ಟು ಕಲ್ತಿದ್ದೀನಿ, ನಾನೀಗ ಇದರಲ್ಲಿ ಹೊಟ್ಟೆಪಾಡನ್ನು ನಾನು ನೋಡ್ಕೊಳ್ಬಹುದು ಅಂತೆಲ್ಲ ನನ್ಗೆ ಅನ್ನಿಸ್ತಾ ಇತ್ತು. ಆದ್ರೆ ನಾನು ಈ ಡಿಸ್ಪ್ಲೇ ಇಟ್ಟು ಈ ಸ್ಟೇಟ್ಮೆಂಟ್ ಹಾಕಿದಾಗ ಸುಮಾರು ಜನ ಬಂದು ನೋಡಿ ಈ ತರ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಇದು ಎಲ್ಲೆಲ್ಲಿ ತಪ್ಪಿದೆ ಮಾರ್ಕ್ ಮಾಡಿ ಅಂತ ನೋಡಿ ಪೇಂಟಿಂಗ್ ತುಂಬಾ ಕ್ರಾಸ್ ಆಗೋಗಿದೆ, ಹಾಗಾದ್ರೆ ನಾನು ಸ್ವಲ್ಪ ಕೂಡ ಒಳ್ಳೆ ಪೇಂಟರ್ ಅಲ್ವೇ ಅಲ್ಲ, ನನಗೆ ಪ್ರಾಬಬ್ಲಿ ಒಂದ್ ಸ್ವಲ್ಪನೂ ಕಲೆ ಹತ್ತೇ ಇಲ್ಲ ಅನ್ಸುತ್ತೆ, ಆ ಒಂದು ಕ್ರಿಯಾಶೀಲತೆ ನನ್ನಲ್ಲಿ ಇಲ್ವೇ ಇಲ್ವೇನೋ ಅಂತ ನನಗೆ ಸತ್ತೇ ಹೋಗ್ಬೇಕು ಅಂತ ಅನ್ನಿಸ್ತಿದೆ, ಜೀವನನೇ ಬೇಡ ಅನ್ಸ್ತಿದೆ, ನನ್ನ ಇಷ್ಟು ಉತ್ಸಾಹದಲ್ಲಿ ಆಸಕ್ತಿಯಲ್ಲಿ ಮಾಡಿದ ಈ ಕಲೆಗೆ ಇಷ್ಟೊಂದು ನೆಗೆಟಿವ್ ಕಮೆಂಟ್ಸ್ ಬಂದಿದೆಯಲ್ಲ, ಇನ್ನು ಸಾಕು ನನ್ನ ಕಲೆ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಗುರುಗಳು ಸಮಾಧಾನದಿಂದ ಸ್ಮೈಲ್ ಮಾಡ್ತಾ ಆತನಿಗೆ ಹೇಳ್ತಾರೆ, ಮಗು ಒಂದ್ ನಿಮಿಷ ತಾಳಿ, ಬೇಜಾರು ಮಾಡ್ಕೋಬೇಡ, ಇರು, ನಾನು ನಿನ್ಗೊಂದು ವಿಷಯ ಹೇಳ್ತೀನಿ, ನೀನು ಆ ಪೇಂಟಿಂಗ್ ಇನ್ನೊಂದು ಕಾಪಿ ಕೊಡು, ನನ್ ಜೊತೆಲಿ ಬಾ, ನೀನು ನಿಜವಾಗ್ಲೂ ಒಬ್ಬ ಒಳ್ಳೆಯ ಕ್ರಿಯಾಶೀಲತೆ ಇರುವಂತಹ ಚಿತ್ರಕಲೆಯನ್ನ ಬಿಡಿಸೋಕೆ ಕೇಪಬಲ್ ಇರುವಂತಹ ವ್ಯಕ್ತಿ, ನೀನು ನಿಜವಾಗ್ಲೂ ಒಳ್ಳೆಯ ಕಲೆಗಾರ ಅನ್ನೋದನ್ನ ನಾನು ನಿನಗೆ ಪ್ರೂವ್ ಮಾಡ್ತೀನಿ, ಬಾ ಇಲ್ಲಿ ಅದೊಂದು ಇನ್ನೊಂದು ಕಾಪಿ ತಗೊಂಡ್ ಬಾ ಅಂತ ಹೇಳ್ತಾರೆ. ತಂದು ಅದೇ ತರದ ಎಕ್ಸಾಕ್ಟ್ ಪೇಂಟಿಂಗ್ ಏನಿದೆ ಅದರ ಕೆಳಗಡೆ ಒಂದೇ ಒಂದು ಸ್ಟೇಟ್ಮೆಂಟ್ನ ವ್ಯತ್ಯಾಸವನ್ನ ಮಾಡ್ತಾರೆ. ಅದೇ ಬಿಸಿ ಸ್ಟ್ರೀಟ್ ಹೋಗೋಣ, ಅಲ್ಲೇ ಈ ಪೇಂಟಿಂಗ್ ನ ಡಿಸ್ಪ್ಲೇ ಮಾಡೋಣ, ಅದೇ ರೋಡ್ ಅಲ್ಲೇನೆ ನಾವು ಅದನ್ನ ಡಿಸ್ಪ್ಲೇ ಮಾಡೋಣ, ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದ್ರೆ ಅದೇ ಸ್ಟ್ರೀಟ್ ಅಲ್ಲಿರುವ ಆ ಒಂದು ಏನ್ ಡಿಸ್ಪ್ಲೇ ಇದೆ ಪೇಂಟಿಂಗ್ ಅಲ್ಲಿ ಸ್ಟೇಟ್ಮೆಂಟ್ ಮಾತ್ರ ಬೇರೆದನ್ನ ಬರೆಯೋಣ ಅಂತ ಆತನ ಶಿಷ್ಯನಿಗೆ ಅಥವಾ ಆ ಒಂದು ಚಿತ್ರಕಲೆಯನ್ನು ಬಿಡಿಸಿದವನಿಗೆ ಹೇಳ್ತಾರೆ. ಅದೇನ್ ಡಿಫ್ರೆನ್ಸ್ ಅಪ್ಪ ಅಂದ್ರೆ, ಜೆಂಟಲ್ಮೆನ್ ಐ ಹ್ಯಾವ್ ಪೇಂಟೆಡ್ ದಿಸ್ ಪೀಸ್ ಸಿನ್ಸ್ ಐ ಆಮ್ ನ್ಯೂ ಟು ದಿಸ್ ಪ್ರೊಫೆಷನ್ ಐ ಮೈಟ್ ಹ್ಯಾವ್ ಕಮಿಟೆಡ್ ಸಮ್ ಮಿಸ್ಟೇಕ್ಸ್ ಇನ್ ಮೈ ಸ್ಟ್ರೋಕ್ಸ್ ಐ ಹ್ಯಾವ್ ಪುಟ್ ಅ ಬಾಕ್ಸ್ ವಿತ್ ಕಲರ್ಸ್ ಅಂಡ್ ಬ್ರಷಸ್ ಜಸ್ಟ್ ಬಿಲೋ
please do me a favor. If you see mistakes, kindly pick up the brush and correct it. ಅಂತ ಬರೀತಾರೆ. ಅಂದ್ರೆ ನೋಡಿ ವೀಕ್ಷಕರೇ, ನಾನು ಈ ವೃತ್ತಿಗೆ ಹೊಸಬ. ನಾನು ಮಾಡಿರುವ ಈ ಚಿತ್ರಕಲೆಯಲ್ಲಿ ಏನಾದರೂ ನ್ಯೂನತೆಗಳು ಇದ್ರೂ ಇರಬಹುದು. ಆದ್ರೆ ನೀವೊಂದು ಕೆಲಸ ಮಾಡಿ, ಅಕಸ್ಮಾತ್ ನಿಮ್ಗೆ ಇಲ್ಲಿ ಏನೋ ತಪ್ಪಿದೆ ಅಂತ ಅನ್ಸಿದ್ರೆ, ಪಕ್ಕದಲ್ಲೇ ನಾನು ಪೇಂಟಿಂಗ್ ಬ್ರಷ್ ಮತ್ತು ಪೇಂಟ್ ಇಟ್ಟಿದ್ದೀನಿ. ನೀವು ಸೂಕ್ತವಾಗಿ ಅದರಲ್ಲಿ ಏನ್ ತಪ್ಪಿದೆ ಆ ಕರೆಕ್ಷನ್ಸ್ ನ ಮಾಡ್ಬಿಡಿ, ಅದನ್ನ ತಿದ್ದುಪಡಿ ಮಾಡಿ, ಸರಿ ಮಾಡಿ ಅಂತ ಬರೆದಿರ್ತಾರೆ. ಸರಿ, ಅದೇ ಜಾಗದಲ್ಲಿ ಅದನ್ನ ಡಿಸ್ಪ್ಲೇಗೆ ಇಟ್ರು, ನಡಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಹೊರಟ್ರು. ಸಂಜೆ ಹೋಗಿ ನೋಡ್ತಾರೆ, ಒಂದೇ ಒಂದು ಸಿಂಗಲ್ ಜಾಗದಲ್ಲೂ ಏನು ಪೇಂಟಿಂಗ್ ಕರೆಕ್ಷನ್ ಆಗಿರಲ್ಲ, ಯಾರು ಆ ಪೇಂಟಿಂಗ್ ಇದನ್ನು ಮುಟ್ಟು ಇರೋಲ್ಲ. ಸರಿ, ನಾಳೆ ಬೆಳಗ್ಗೆ ಹೋಗಿ ನೋಡ್ತಾರೆ, ಆಗ್ಲೂ ಕೂಡ ಆ ಪೇಂಟಿಂಗ್ ನ ಯಾರು ಮುಟ್ಟಿರಲ್ಲ, ಎಲ್ಲೂ ಏನು ಕರೆಕ್ಷನ್ಸ್ ಆಗಿರಲ್ಲ. ಇನ್ಫ್ಯಾಕ್ಟ್ ಒಂದು ತಿಂಗಳ ಕಾಲ, ಆಲ್ಮೋಸ್ಟ್ 30 ಡೇಸ್ಗಳ ಕಾಲ ಆ ಪೇಂಟಿಂಗ್ ಅಲ್ಲೇ ಡಿಸ್ಪ್ಲೇಗೆ ಇತ್ತಂತೆ. ಅಂದ್ರೂ ಒಂದೇ ಒಂದು ಸಿಂಗಲ್ ಕರೆಕ್ಷನ್ ಕೂಡ ಆ ಪೇಂಟಿಂಗ್ ಅಲ್ಲಿ ಆಗಿರ್ಲಿಲ್ಲ. ಆಗ ಅವ್ರ ಗುರುಗಳು ಹೇಳ್ತಾರೆ, ನೋಡಿದ್ಯಾ, ಒಂದಲ್ಲ ಎರಡು ದಿನ ಅಲ್ಲ 30 ದಿನ ನಾವಿದನ್ನ ಓಪನ್ ಮಾಡಿ ಇಟ್ಟಿದ್ವಿ ಪಬ್ಲಿಕ್ಗೆ, ಏನಾದ್ರು ಕರೆಕ್ಷನ್ಸ್ ಇದ್ರೆ ಮಾಡಿ ಅಂತ. ಆದ್ರೆ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಬೆರಳು ಮಾಡಿ ತೋರಿಸೋ ಯಾವುದೇ ವ್ಯಕ್ತಿ ತಾನು ಅದನ್ನ ಮಾಡಕ್ ಆಗಲ್ಲ ಅನ್ನೋದನ್ನ ಅರ್ತ್ಕೊಂಡು, ಹೌದು ಅವ್ರ ಬೆಸ್ಟ್ ಕೆಪಾಸಿಟಿ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೈಂಡ್ ಸೆಟ್ನೇ ಚೇಂಜ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ನೀನ್ನ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಆ ನೀತಿಯನ್ನ ಹೇಳ್ತಾರೆ. ಅದನ್ನೇ ನಾವೆಲ್ಲರೂ ಕೂಡ ಈ ಕಥೆಯಿಂದ ಕಲಿಬೇಕಾಗಿರೋದು. ನಮ್ಗೆ ಕ್ರಿಟಿಸಿಸಂ ಅನ್ನೋದು ನಮ್ ಯಾರ ಜೀವನದಲ್ಲೂ ಹೊಸದೇನಲ್ಲ ಅಲ್ವಾ ವೀಕ್ಷಕರೇ? ನಮ್ಮ ಬಣ್ಣದಿಂದ ಹಿಡಿದು ನಾವು ಹಾಕೊಳ್ಳೋ ಬಟ್ಟೆವರೆಗೂ, ನಮ್ಮ ಜಾತಿಯಿಂದ ಹಿಡಿದು ಎಷ್ಟೋ ಸರಿ ನಾವು ಮಾತಾಡೋ ಭಾಷೆವರೆಗೂ, ಎಲ್ಲಾ ರೀತಿಯಲ್ಲೂ ಬೇರೆ ರೀತಿಯಲ್ಲಿ ನಮ್ಮನ್ನ ಕಾಲೆಳೆಯೋರು ಅಣಗಿಸೋರು ಇದ್ದೇ ಇರ್ತಾರೆ. ಕ್ರಿಟಿಸಿಸಂನ ಪಾಸಿಟಿವ್ ಆಗಿ ತಗೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋದು ಒಂದು ದೊಡ್ಡ ವಿದ್ಯೆ ನನ್ನ ಅನಿಸಿಕೆಯಲ್ಲಿ. ಯಾಕಂದ್ರೆ ಸಂಪೂರ್ಣವಾಗಿ ನಾವು ಅದನ್ನ ಅಲ್ಲಗಳೆಯಕ್ ಆಗಲ್ಲ. ಈಗ 100 ಜನ ನಮ್ಮ ಕೆಲಸನ ಇಷ್ಟಪಟ್ರೆ ಅದ್ರಲ್ಲಿ 3 ಜನಕ್ಕೆ ಅದು ಇಷ್ಟ ಆಗದೆ ಇರಬಹುದು. ಅದರಲ್ಲಿ ಸಂಪೂರ್ಣವಾಗಿ ಅಸತ್ಯತೆ ಇಲ್ಲದೆ ಇದ್ರೂ ಇರಬಹುದು. ಅಂದ್ರೆ ಏನೋ ಒಂದು ಪ್ರಮಾಣದ್ದು ಏನೋ ಒಂದು ನಾವು ತಿಳ್ಕೊಳ್ಳೋದು ತಿದ್ದುಕೊಳ್ಳೋದು ಇದ್ರೂ ಇರಬಹುದು. ಆದ್ರೆ ಅದನ್ನು ಪಾಸಿಟಿವ್ ಆಗಿ ತಗೋಬೇಕು. ಹೌದಲ್ವಾ? ಅವ್ರು ಹೇಳಿರೋದು ಹಾರ್ಷ್ ಇರ್ಬೋದು, ನೆಗೆಟಿವ್ ಇರಬಹುದು, ಟೀಸ್ ಮಾಡೋ ತರ ಇರ್ಬೋದು, ಬಟ್ ಇದನ್ನೊಂಚೂರು ಇಂಪ್ರೂವ್ ಮಾಡ್ಕೋಬಹುದು, ತಪ್ಪೇನಿಲ್ಲ ಅಂತ ಅನ್ನಿಸೋಂತಹ ಒಂದು ಮನಸ್ಥಿತಿ. ಮತ್ತು ಅಕಸ್ಮಾತ್ ಅದ್ರಲ್ಲಿ ಏನೂ ನಿಜ ಇಲ್ಲ, ಅವರಲ್ಲಿ ಆ ಕೆಪಬಿಲಿಟಿ ಇಲ್ಲ ಅಂದ್ರು, ಅಥವಾ ಅವರಲ್ಲಿ ಆ ಕರೆಕ್ಷನ್ಸ್ ಏನ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ನಾಲೆಜ್ ಇಲ್ಲದೆ ಇದ್ರು, ಕೇವಲ ನಮ್ಮ ಆತ್ಮವಿಶ್ವಾಸವನ್ನ ಹಾಳು ಮಾಡೋಕೆ, ನಮ್ಮನ್ನ ಟೀಸ್ ಮಾಡೋಕೆ, ಅಥವಾ ನಾವು ಖುಷಿಯಾಗಿರೋದನ್ನ ಪ್ರಗತಿ ಆಗ್ತಾ ಇರೋದನ್ನ ಸಹಿಸದೆ ಅವರ ಜಲಸಿಯನ್ನ ಪ್ರೊಜೆಕ್ಟ್ ಮಾಡೋಕೆ ಈ ಕಮೆಂಟ್ಗಳನ್ನ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಜಾಣ ಆಗ್ತಾನೆ. ಆದ್ರಿಂದ ಯಾವತ್ತೇ ಆಗ್ಲಿ ಕ್ರಿಟಿಸಿಸಂನ ಸರಿಯಾಗಿ ನೋಡುವ ದೃಷ್ಟಿಕೋನವನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು. ಅವರ ಭಾಷೆ, ಅವರ ರೀತಿ ಹೇಗಿದೆ ಅನ್ನೋದನ್ನ ಬರಿಗಿಟ್ಟು ಅದರಲ್ಲಿ ನಾನು ತಿದ್ದುಕೊಳ್ಳೋದಿದ್ರೆ ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ಬೇಡ ಅಂತ ನಾವು ನಮ್ಮ ಕೆಲಸವನ್ನ ಹೃದಯದಿಂದ ಮಾಡಬೇಕು. ಲಿವಿಂಗ್ ಥ್ರೂ ದಿ ಹಾರ್ಟ್, ಹೃದಯದಿಂದ ಸಂಪೂರ್ಣವಾಗಿ ಆ ಕ್ರಿಯೆಯನ್ನು ಮಾಡಿದ ಮೇಲೆ ಅದರಿಂದ ಬರುವ ಔಟ್ಕಮ್ ಏನ್ ನಾವು ಪಬ್ಲಿಕ್ ಓಪನ್ ಮಾಡ್ತೀವಿ ಅದನ್ನ ಹ್ಯಾಂಡಲ್ ಮಾಡೋದನ್ನ ಖಂಡಿತವಾಗಿಯೂ ಸರಿಯಾಗಿ ಕಲಿಬೇಕು. ಎಷ್ಟೋ ಜನ ಚಿಕ್ಕ ವಯಸ್ಸಲ್ಲಿ ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮಾತಾಡೋ ರೀತಿಯ ಬಗ್ಗೆ ಸ್ಟೇಜ್ ಫಿಯರ್ ಡೆವಲಪ್ ಮಾಡ್ಕೊಂಡಿರ್ತಾರೆ. ಎಷ್ಟೋ ಜನ ಬಣ್ಣವನ್ನ ನೋಡಿ ಟೀಸ್ ಮಾಡ್ತಾರೆ ಅಂತ ಹೇಳಿ ತನ್ನಂತಾನೆ ಹೇಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ತರ ಎಷ್ಟೋ ನ್ಯೂನತೆಗಳು, ಆಘಾತಗಳು ಬೇರೆಯವ್ರ ಕ್ರಿಟಿಸಿಸಂ ನ ಸರಿಯಾಗಿ ಹ್ಯಾಂಡಲ್ ಮಾಡೋದನ್ನ ಕಲಿದೇ ಇರೋದ್ರಿಂದ ಮಾನಸಿಕ ಖಿನ್ನತೆಯಿಂದ ಹಿಡಿದು ಎಷ್ಟೋ ಜನ ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ವರೆಗೂ ಹೊರಟೋಗ್ತಾರೆ. ನಾವು ಆ ತರ ಮೌಢ್ಯಕ್ಕೆ ಒಳಗಾಗೋದು ಬೇಡ. ಕ್ರಿಟಿಸಿಸಂ ನ ಪಾಸಿಟಿವ್ ಆಗಿ ತಗೊಳ್ಳೋಷ್ಟು ಟ್ಯಾಕ್ಫುಲ್ನೆಸ್ ನ ಡೆವಲಪ್ ಮಾಡ್ಕೊಳ್ಳೋಣ. ಇದು ಸಾಧ್ಯ ಆಗೋದು ಯಾವಾಗ ನಾವು ಹೃದಯದಿಂದ ಬದುಕುವ ಕಲೆಯನ್ನ ಕಲಿತೀವೋ, ಪಾಠವನ್ನ ಕಲಿತೀವೋ, ಅವಾಗ ಸಾಧ್ಯ ಆಗುತ್ತೆ. ಇನ್ಫ್ಯಾಕ್ಟ್ ಇದ್ರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನ ರಂಗನಾಥ್ ಸರ್ ಅವರು ಕತೆ ಹೇಳಿದ ಮೇಲೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಅತ್ಯಂತ ಮುಖ್ಯವಾದ ವಿಷಯ ಈ ಒಂದು ಹೃದಯದಿಂದ ಬದುಕುವ ವಿಷಯವಾಗಿ ಒಂದು ಸುಂದರವಾದ ಒಂದು ದಿನದ ಕಾರ್ಯಾಗಾರವನ್ನು, ಕೆಲವು ಗಂಟೆಗಳ ಕಾಲ ಕಾರ್ಯಾಗಾರವನ್ನು ಮಾಡೋಣ ಅಂತ ನಾವು ಬೆಳಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ. ರಂಗನಾಥ್ ಸರ್ ಅವರು ಕೂಡ ಒಂದು ಸುಂದರವಾದ ಕಥೆಯನ್ನು ನಮಗೋಸ್ಕರ ಹೊತ್ತು ತಂದಿದ್ದಾರೆ, ಬನ್ನಿ ಕೇಳೋಣ. ಎಸ್ ಸರ್, ಓವರ್ ಟು ಯು. ಸೊ ಒಂದೂರಲ್ಲಿ, ಚಂದ್ರಪುರ ಅನ್ನೋ ಒಂದು ಊರಲ್ಲಿ, ರಾಮು ಅನ್ನೋ ಒಬ್ಬ ಹುಡುಗ ಇರ್ತಾನೆ, ಆ ಬಾಲಕ. ಸೊ ಅವನು ಯುವಕ, ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ದಿನಾಲು ಏನು ಕೆಲಸ ಮಾಡ್ದಾನೆ, ಅವನ್ ಪಾಡಿಗೆ ಅವನು ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿ ಇರ್ತಾ ಇರ್ತಾನೆ. ಸೊ ಊರಿನ ಜನ ಎಲ್ಲ, ಏನೋ ರಾಮು ವಯಸ್ಸಿಗೆ ಬಂದಿದೆ, ಏನಾದ್ರೂ ಒಂದು ಉದ್ಯೋಗ ನೋಡ್ಕೊಂಬೋದಲ್ವಾ, ನಿನ್ ಜೀವನ ಮೇಲೆ ನೀನ್ ನಿಂತ್ಕೊಂಬೋದಲ್ಲ, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಬೋದಲ್ವಾ ಅಂತಂದ್ರೆ, ಇವನಿಲ್ಲ ನಾನೆಲ್ಲ ನನ್ ಜೀವನದ ಭಾರ ಎಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟಿದೀನಿ, ದೇವ್ರ ಹೆಂಗ್ ಹೇಳ್ತಾನೆ ಹಂಗ್ ಮಾಡ್ತೀನಿ ನಾನು ಅಂತ ಹೇಳ್ತಾ ಇರ್ತೀನಿ. ಸೊ ಜನ, ಊರಿನ ಜನ ಎಲ್ಲ ಇವನ್ಗೆ ಬುದ್ಧಿ ಹೇಳದೆ ನಿಲ್ಸ್ಬಿಡ್ತಾರೆ. ಸೊ ಅವಾಗ ಏನ್ ಮಾಡ್ತಾನೆ, ಅವ್ನ ಸಂಪಾದನೆಗೆ ಏನು ದಾರಿ ಕಾಣ್ದೇನೆ, ಅವ್ನು ಚಿಕ್ಕ ಪುಟ್ಟ ಅಪರಾಧಗಳು ಮಾಡ್ಲಿಕ್ಕೆ ಶುರು ಮಾಡ್ತಾನೆ.
ಒಂದ್ ಸರ್ತಿ ಯಾರೋ ಮನೆಗೆ ಕಣ್ಣ ಹಾಕಕ್ ಹೋದಾಗ ಊರಿನ ಜನರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಊರಿನ ಜನರಕ್ಕೆಲ್ಲ ಅವನಿಗೆ ಕಂಬಕ್ಕೆ ಕಟ್ಟಾಕಿ ಚೆನ್ನಾಗಿ ತದುಕ್ತಾರೆ ಅವನಿಗೆ. ಒದೆ ಎಲ್ಲ ತಿಂದು ಊರಿನ ಜನರ ಮುಂದೆ ಎಲ್ಲ ಅವಮಾನ ಆದಂಗಾಗಿ ಇದಕ್ಕೆಲ್ಲ ಕಾರಣ ದೇವರೇ ಏನೇನು, ದೇವ್ರು ನಾನು ಕಳ್ತನ ಮಾಡ್ತಾರೆ ಕರ, ಸಂಪಾದನೆಗೆ ನಾನು ಹೊಟ್ಟೆ ಸಂಪಾದನೆಗೋಸ್ಕರ ಮಾಡ್ತಾರೆ ಕರ, ದೇವ್ರು ನನ್ನ ಸಹಾಯ ಮಾಡ್ಲಿಲ್ಲ ಅಂತೇಳಿ ಊರಿನ ಜನರನ್ನ ಆಮೇಲೆ ದೇವ್ರನ್ನೆಲ್ಲ ದೂಷಣೆ ಮಾಡ್ಕೊಂಡು ಸರಿ ಅಂತೇಳಿ ಅವನು ಆ ಊರನ್ನ ಬಿಟ್ಟು ಕಾಡಿನ ದಾರಿ ಇಟ್ಕೊಂಡು ಬೇರೆ ಊರುಗಳು ಹೋಗಿ ಏನಾದ್ರು ಸಂಪಾದನೆ ಮಾಡೋಣ ಅಂತೇಳಿ ಕಾಡಿನ ದಾರಿ ಇಟ್ಕೊಂಡು ಹೋಗ್ತಾನೆ. ನಡ್ದ 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 ದಾರಿ ಸರಿಸಿ ಸರಿಸಿ ಒಂದು ಸುಸ್ತಾಗುತ್ತೆ, ಒಂದು ಮರದ ಕೆಳಗಡೆ ಬಂದು ಕುತ್ಕೊಳ್ತಾನೆ. ಮರದ ಕೆಳಗಡೆ ಬಂದಾಗ ನೋಡಪ್ಪ ದೇವ್ರೆ, ನನ್ನ ಸಂಪೂರ್ಣ ಜೀವನದ ಭಾರ ಎಲ್ಲ ನಿನ್ ಮೇಲೆ ಹಾಕ್ಬಿಟ್ಟಿದ್ದೀನಿ, ನೀನೇ ನನಗೆ ಏನಾದ್ರು ದಾರಿ ತೋರಿಸ್ಬೇಕು ಅಂತೇಳಿ ಆ ಮರದ ಕೆಳಗಡೆ ಕುತ್ಕೊಂಡು ಆ ಮರಕ್ಕೆ ಹೊರಗ್ಕೊಂಡು ಕುತ್ಕೊಂತಾನೆ. ಮರ ದೊಡ್ಡದು, ಮರದಲ್ಲಿ ತುಂಬಾ ದೊಡ್ಡ ದೊಡ್ಡ ಹಣ್ಣುಗಳು ಇರ್ತವೆ, ಅಂದ್ರೆ ಕಾಯಿಗಳು, ದೊಡ್ಡ ದೊಡ್ಡ ಹಲಸಿನ ಹಣ್ಣಿನ ಗಾತ್ರದ ಕಾಯಿಗಳು ಇರ್ತವೆ. ಅದರಲ್ಲಿ ಹೊರಗ್ ಕುಂತ್ಕೊಂಡ್ರಕಾದ್ರೆ ಅದೇ ಸಮಯಕ್ಕೆ ಅವನಿಗೆ ಒಂದ್ ದೊಡ್ಡ ಹಣ್ಣು ಅಲ್ಲಿಂದ ಮರದ ಮೇಲೆ ಬಿದ್ದು ಅವ್ನ ತಲೆಗೆ ಬಿದ್ಬಿಡುತ್ತೆ. ತಲೆಯಲ್ಲಿ ಬಿದ್ದು ಗಾಯ ಆಗ್ಬಿಡುತ್ತೆ, ಗಾಯ ಆಗಿ ರಕ್ತ ಎಲ್ಲ ಸೋರ್ತಾ ಇರುತ್ತೆ. ಅಯ್ಯೋ ದೇವ್ರೆ, ನನ್ನ ನಂಬ್ಕೊಂಡ್ ಬಂದ್ರೆ ನೀನ್ ಈ ತರನ ಕೆಲಸ ಮಾಡ್ಬಿಟ್ಟೆ, ನನ್ನ ತಲೆ ಮೇಲೆ ಹಾಕಿ ನನ್ನ ತಲೆ ಹೊಡಿತೀಯ, ಎಂತ ದೇವ್ರ ನೀನು ಅಂತೇಳಿ ದೇವ್ರನ್ನ ದೂಷಣ ಮಾಡಿ ಬೈತಾ ಇರ್ತಾರೆ. ಅದೇ ಸಮಯಕ್ಕೆ ತಿಳಿದಂತ ಪರಿಜ್ಞಾನ ಹೊಂದಿರೋಂತ ಒಬ್ಬ ಸಾಧು ಬರ್ತಾರೆ, ಹೇಳ್ತಾರೆ ಏನಾಯ್ತಪ್ಪ ಇದೆಲ್ಲ ಅಂತ. ಅವನ್ನೆಲ್ಲ ಹೇಳ್ತಾನೆ ಇದೆಲ್ಲ ಈ ತರ ಆಯ್ತು ಅಂತಾನೆ. ಸರಿ ಅಂತೇಳಿ ಫಸ್ಟ್ ಅವನ್ಗೆ ವೈದ್ಯ ಮಾಡುದು ಅಂತೇಳಿ ಅವನ್ಗೆ ರಕ್ತ ಬಂದಿರೋ ಜಾಗನೆಲ್ಲ ನೀರಾಗಿ ನೀರಿನಲ್ಲಿ ಓಡಿಸಿ ಅವನಿಗೆ ಔಷಧಿ ಎಲ್ಲ ಕಟ್ಟಿ ಕೇಳ್ತಾರೆ ಏನಪ್ಪ ಹಿಂಗೆ ಯಾಕಾಯ್ತು, ಹಿಂಗೆ ನೋಡಿ ನಾನು ಹಿಂಗೆಲ್ಲ ಬಂದಿದ್ದೆ, ಈ ತರ ಆಯ್ತು, ಎಲ್ಲ ದೇವ್ರು ಈ ತರ ಮಾಡಿರೋದು ಅಂತೆಲ್ಲ ಹೇಳ್ತಾರೆ. ಸರಿ, ಅವಾಗ ಇವನು ಮುಗ್ಧತೆ ನೋಡ್ತಾನೆ, ಎಷ್ಟು ಇವನ್ ಎಲ್ಲಾದನ್ನು ಜೀವನದ ಭಾರ ಎಲ್ಲಾನು ದೇವ್ರ ಮೇಲೆ ಹಾಕಿದಾನೆ ಅಂದ್ರೆ ಇವ್ನ್ ಹೆಂಗೆ ಅರ್ಥ ಮಾಡ್ಬೇಕು, ಅರ್ಥ ಹೇಳ್ಬೇಕು ಅಂತೇಳಿ ಯೋಚನೆ ಮಾಡಿ ಅವಂದೇ ಆದ ಒಂದು ಭಾಷೆನಲ್ಲಿ ಹೇಳ್ತಾರೆ, ನೋಡಪ್ಪ ಈ ಹಣ್ಣಿನಲ್ಲೂ ದೇವ್ರ ಇದ್ದಾನೆ, ನೀನ್ ಭಾರನೆಲ್ಲ ದೇವ್ರ ಮೇಲೆ ಹಾಕ್ಬಿಟ್ರೆ ಆ ದೇವ್ರ ಭಾರ ಎಷ್ಟಂತ ತಡ್ಕೊಳ್ತಾನೆ, ಅವಾಗ ಆ ಹಣ್ಣು ನಿನ್ ತಲೆ ಮೇಲೆ ಬಂದು ಬಿತ್ತು, ಸೊ ಹಂಗಾಗಿ ನಿನ್ ಭಾರನ ದೇವ್ರ ಮೇಲೆ ಹಾಕ್ಬಾರ್ದು, ನಿನ್ ಭಾರ ನೀನೇ ಹೋರ್ಬೇಕು ಅಂತ ಹೇಳ್ತಾನೆ. ಅವಾಗ ಅವನ್ಗೆ ಜ್ಞಾನೋದಯ ಆಗಿತ್ತು, ಹೌದಲ್ವಾ ಈ ಹಣ್ಣಿನಲ್ಲೂ ದೇವ್ರ ಇದ್ದಾನೆ, ಸೊ ನನ್ ಭಾರನೆಲ್ಲ ದೇವ್ರ ಮೇಲೆ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ ನನ್ನ ತಲೆ ಮೇಲೆ ಬಂದು ಬಿತ್ತು, ಹಂಗಾಗಿ ನಾನು ಇನ್ನೊಬ್ರ ಮೇಲೆ ಭಾರ ಹಾಕ್ಬಾರ್ದು ಅಂತ ಹೇಳಿ ಅವನೇ ಜೀವನ ಅರ್ಥ ಮಾಡ್ಕೊಂಡು ಜ್ಞಾನೋದಯ ಆಗಿ ಆಮೇಲೆ ಅವನು ಇನ್ನೊಬ್ರ ಮೇಲೆ ಭಾರ ಹಾಕ್ತಾನೆ, ಇನ್ನೊಬ್ಬರ ಮೇಲೆ ಅವಲಂಬನೆ ಉಳ್ದಾನೆ, ಅವನ ಜೀವನ ಮೇಲೆ ಅವ್ನು ನಿಂತ್ಕೊಳ್ಳೋದು ಕಲಿತಾನೆ, ಸದ್ಗುಣ ಸಂಪನ್ನನಾಗಿ ಅವನ ಜೀವನನ ಅವನು ಇದ್ ಮಾಡ್ತಾನೆ. ಸೊ ನಮ್ಮೆಲ್ಲರ ಜೀವನದಲ್ಲಿ ಇದು ಸುಮಾರು ಸತ ಕೇಳಿರ್ತೀವಿ, ಅವನ್ ನಮ್ಮ ಅಪ್ಪ ಮಾಡ್ತಾರೆ, ನಮ್ ನಮ್ ನಮ್ಮ ಅಕ್ಕನ ಕೊಟ್ಟಿದೀವಿ, ನಮ್ಮ ಭಾವ ತುಂಬಾ ಸಿರಿವಂತ ಸ್ಥಿತಿ ಬಂದ್ರು, ಅವ್ರು ನನ್ಗೆ ಏನಾದ್ರು ಕೈ ಹಿಡಿಲಿಲ್ಲ, ಅಥವಾ ಇನ್ನೊಬ್ರು ಯಾರೋ ನನಗೆ ಕೈ ಹಿಡಿಲಿಲ್ಲ, ಯಾರೋ ಬಂದ್ ಮಾಡ್ತಾರೆ, ಅಥವಾ ಏನೋ ದೇವ್ರ ಮೇಲೆ ಹಾಕಿದೀನಿ ನೋಡೋಣ ಏನ್ ಮಾಡುತ್ತೆ ಅಂತ ನಮ್ ಪ್ರಯತ್ನ ಮಾಡ್ದೇನೆ ಎಲ್ಲಾನೂ ದೇವ್ರ ಮೇಲೆ ಹಾಕಿದ್ರೆ ಯಾವತ್ತು ನಮ್ಗೆ ಯಶಸ್ಸನ್ನು ಸಿಗೋದಿಲ್ಲ. ನಮ್ ಕಷ್ಟ ನಮ್ದು ಏನಿದ್ರೆ ಅದ್ ನಾವ್ ಪಡಿಬೇಕು, ಖಂಡಿತ ನಾವು ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ರೆ ದೇವ್ರು ಒಂದಲ್ಲ ಒಂದಿನ ನಮ್ಗೆ ವೆರಿ ಟ್ರೂ ಸಹಾಯ ಮಾಡ್ತಾ ಕೈ ಹಿಡಿತಾನೆ, ನಮ್ನ ಯಶಸ್ಸು ಮಾಡ್ತೇನೆ. ಕಥೆಯ ಒಂದು ಚಿಕ್ಕ ನೀತಿ ಸೂಪರ್ ಸರ್. ಇಲ್ಲಿ ಎರಡು ವಿಷಯ ನನಗೆ ಮನದಟ್ಟಾಯ್ತು, ನೀವು ಕತೆ ಹೇಳ್ಬೇಕಾದ್ರೆ ಅದ್ಭುತವಾದ ಕತೆ, ಥ್ಯಾಂಕ್ ಯು ಫಾರ್ ದಟ್. ಒಂದು, ನಾವ್ ಯೂಶಲಿ ಈಗ ನೋಡಿ ಈ ಕಥೆಯನ್ನೇ ನೋಡೋದಾದ್ರೆ, ತೆಂಗಿನಕಾಯಿ ನನ್ನ ತಲೆ ಮೇಲೆ ದೇವ್ರ ಹಾಕ್ಬಿಟ್ಟ, ಕಳ್ತನ ಮಾಡದೆ ಸಿಕ್ಕಾಕ್ಸ್ಬಿಟ್ಟ ದೇವ್ರು ಅಂತ ಹೇಳೋ ನಾವು, ಕಳ್ತನ ಮಾಡಿದ್ರು ನನ್ನನ್ನ ಜೀವಂತವಾಗೆ ಉಳಿಸಿದಾನೆ, ನಾನು ತೆಂಗಿನಕಾಯಿ ತಲೆ ಮೇಲೆ ಬೀಳೋ ತರ ನಾನು ಅಷ್ಟೊಂದು ಎಲ್ಲೋ ಮುಳುಗೋ ಕೂತಿದ್ರು ಯಾರೋ ಒಬ್ರು ಸಹಾಯಕರು ಬಂದು ನನ್ಗೆ ಔಷಧಿ ಹಚ್ಚೋಷ್ಟು ಕರುಣೆಯನ್ನ ಅವ್ರ ಮೂಲಕ ದಯಪಾಲಿಸಿದಾನೆ. ಈ ತರ ಆಂಗಲ್ ಅಲ್ಲಿ ಯೋಚನೆ ಮಾಡಕ್ ಇಷ್ಟನೇ ಪಡಲ್ಲ ನಾವು. ಅದ್ರದ್ದು ಪಾಸಿಟಿವ್ ಸೈಡ್ ಏನಿದೆ, ಆಕ್ಸಿಡೆಂಟ್ ಆಯ್ತು ಅಂದ್ರೆ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟ ದೇವ್ರು, ಬಟ್ ನನ್ನ ಬದುಕಿಸಿದ್ದ ಅಥವಾ ಯಾರೋ ಮೂಲಕ ಬಂದು ಸಹಾಯ ಮಾಡ್ದ, ಈ ತರದ ಆಂಗಲ್ ಅಲ್ಲಿ ಯೋಚನೆ ಮಾಡೋದನ್ನ ನಾವು ಯೂಶಲಿ ರೂಢಿಸ್ಕೊಂಡೇ ಇಲ್ಲ. ಒಂದು, ಎರಡನೇದು ಇಲ್ಲಿ ನೋಡಿ ಸರ್, ಎಷ್ಟು ತಿನ್ ಲೈನ್ ಆಫ್ ಡಿಫ್ರೆನ್ಸ್ ಕಾಣಿಸುತ್ತೆ. ಒಂದು ಶರಣಾಗತಿ, ಇನ್ನೊಂದು ಇನ್ನೊಬ್ರ ತಲೆ ಮೇಲೆ ಗೂಬೆ ಕುಣಿಸೋದು. ಒಂದು, ನಾನು ಕಂಪ್ಲೀಟ್ ಆಗಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಇದರ ಫಲಾಫಲಗಳನ್ನ ಭಗವಂತನಿಗೆ ಬಿಡ್ತೀನಿ ಅನ್ನೋದು ಒಂದು. ಎರಡನೇದು, ದೇವ್ರು ನೋಡ್ಕೋಬೇಕು, ದೇವ್ರು ಮಾಡ್ಬೇಕಾಗಿತ್ತು, ಇವ್ರು ಮಾಡ್ಬೇಕಾಗಿತ್ತು, ಇವ್ರದ್ದು ಇದು ಜವಾಬ್ದಾರಿ ಅಂತ ರೆಸ್ಪಾನ್ಸಿಬಿಲಿಟಿನೇ ಇನ್ನೊಬ್ರ ತಲೆ ಮೇಲೆ ಹಾಕೋದು. ಸೊ ಎರಡರಲ್ಲೂ ಏನೋ ಒಂದು ಸರೆಂಡರ್ ಆಸ್ಪೆಕ್ಟ್ ಇದೆ, ಬಟ್ ಒಂದು ನೆಗೆಟಿವ್ ಒಂದು ಪಾಸಿಟಿವ್. ಸೊ ನಾವು ಮಾಡೋ ಪ್ರತಿ ಕೆಲ್ಸದಲ್ಲೂ ನಾವು ಪಾಸಿಟಿವ್ ಸೈಡ್ ಅಲ್ಲಿ ಯೋಚನೆ ಮಾಡ್ತಾ ಇದೀವ ಅಥವಾ ಪಾಸಿಟಿವ್ ಡೈಮೆನ್ಷನ್ ಇದೀವ ಅನ್ನೋದನ್ನ ಅನಲೈಸ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನನ್ನ ಅನಿಸಿಕೆಯಲ್ಲಿ ತುಂಬಾ ಜಾಸ್ತಿ ಬ್ರೇನ್ ಮುಖಾಂತರ ಅನಲೈಸ್ ಮಾಡ್ತಾ ಎಲ್ಲವನ್ನು ಹೀಗೆ ಹಾಗೆ ಅಂತ ಹೋಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ರಾಂಗ್ ಟ್ರ್ಯಾಕ್ ಇದೆಯೋ, ಪಾಸಿಬಿಲಿಟೀಸ್ ಹೆಚ್ಚಿಗೆ. ಅದರಿಂದಾನೇ ಇನ್ಫ್ಯಾಕ್ಟ್ ನಾವು ಗಮನಿಸಿದೀವಿ,
ಹೃದಯದಿಂದ ಬದುಕೋದು ಎಷ್ಟು ಮುಖ್ಯ ಅನ್ನೋದನ್ನ ನಾವು ವೇದಗಳಲ್ಲಿ ಇರಬಹುದು, ಭಗವದ್ಗೀತೆಯಲ್ಲಿ ಇರಬಹುದು, ಉಪನಿಷತ್ತಲ್ಲಿ ಇರಬಹುದು, ಇನ್ಫ್ಯಾಕ್ಟ್ ಎಲ್ಲಾ ಜ್ಞಾನೋದಯ ಪಡೆದಂತಹ ಸಾಧು ಸಂತರು, ಅದು ರಮಣ ಮಹರ್ಷಿಗಳಿಂದ ಹಿಡಿದು ಆದಿ ಶಂಕರಾಚಾರ್ಯರವರೆಗೂ ಎಲ್ಲರೂ ಹೃದಯದ ಒಂದು ಪ್ರಾಮುಖ್ಯತೆಯನ್ನ, ಹೃದಯದಿಂದ ಬದುಕುವ ಒಂದು ಕ್ರಿಯೆಯನ್ನ ಅಥವಾ ಅದರಲ್ಲಿರುವ ಬೆಳಕನ್ನ ಅನಾವರಣ ಮಾಡಬೇಕಾಗಿರುವಂತಹ ಒಂದು ಆಧ್ಯಾತ್ಮಿಕ ಪಥದ ಬಗ್ಗೆ ಹೇಳಿದ್ದಾರೆ. ಇದು ಸಾಕಷ್ಟು ಆಧ್ಯಾತ್ಮದಲ್ಲಿ ತುಂಬಾ ದೊಡ್ಡ ವಿಷಯ, ಬಟ್ ಅಟ್ ಲೀಸ್ಟ್ ಸಣ್ಣ ಪ್ರಮಾಣದಲ್ಲಿ ಲಿವಿಂಗ್ ಥ್ರೂ ದ ಹಾರ್ಟ್, ಹೃದಯದ ಮೂಲಕ ಬದುಕೋದನ್ನ ರೂಢಿಸ್ಕೊಳ್ಳೋದು ಹೇಗೆ, ಈ ಆಧ್ಯಾತ್ಮಿಕ ವಿಷಯವನ್ನ ಕಲ್ತ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ ಆಗತ್ತೆ, ಈ ಹೆಬ್ಬಾಗಿಲನ್ನ ನಾವು ತೆರೆದಾಗ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಂತ ಇರೋದ್ರಿಂದ ನಾವು ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯವರು ಮುಂದಿನ ಭಾನುವಾರ ಅಂದ್ರೆ 25ನೇ ತಾರೀಕು ಸಂಜೆ 6 ಗಂಟೆಯಿಂದ 9 ಗಂಟೆವರೆಗೂ ಇಂಡಿಯನ್ ಟೈಮ್, 6 PM to 9 PM 3 ಗಂಟೆಗಳ ಕಾಲ ಒಂದು ಸಣ್ಣದಾದ ಬಟ್ ಅತ್ಯಂತ ಮುಖ್ಯವಾದ ಆನ್ಲೈನ್ ಕಾರ್ಯಾಗಾರವನ್ನ ಆಯೋಜಿಸ್ತಾ ಇದ್ದೀವಿ. ಹೃದಯ ಧ್ಯಾನ ಅಥವಾ ಲಿವಿಂಗ್ ಟು ದ ಹಾರ್ಟ್ ಅಂತ ಈ ಕಾರ್ಯಾಗಾರಕ್ಕೆ ಹೆಸರನ್ನ ಕೊಟ್ಟಿದ್ದೀವಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇದೆ, ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಮುಂದಿನ ಭಾನುವಾರ ಆನ್ಲೈನ್ ಅಲ್ಲಿ ಈ ಕಾರ್ಯಾಗಾರ ನಡೆಯುತ್ತೆ. ಇದರಲ್ಲಿ ಹೃದಯದಿಂದ ಬದುಕುವ, ಧ್ಯಾನ ಮಾಡುವ ಮತ್ತು ನಮ್ಮ ಆಲೋಚನೆಗೆ ಸ್ಟಕ್ ಆಗಿ ಆಂಗ್ಸೈಟಿ, ಉದ್ವೇಗ ಮತ್ತು ಇತ್ಯಾದಿ ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿರೋ ನಾವು ನಿರಾಳವಾಗಿ, ಸಮಾಧಾನಕರವಾಗಿ ಪ್ರಗತಿಯ ಕಡೆಗೆ ಮತ್ತು ಆರೋಗ್ಯದ ಕಡೆಗೆ ಹೋಗೋಕೆ ಈ ವಿಷಯ ಎಷ್ಟು ಸಹಕಾರಿ ಆಗುತ್ತೆ ಅನ್ನೋದನ್ನ ಧ್ಯಾನ ಮಾಡುವ ಮೂಲಕ ಕಲಿಬಹುದು. ಮುಂದಿನ ವಾರ ಇನ್ನೊಂದು ವಿಶೇಷವಾದ ಸಂಚಿಕೆ ಮತ್ತು ವಿಶೇಷವಾದ 2 ಕಥೆಗಳ ಜೊತೆ ನಾನು ಮತ್ತು ರಂಗನಾಥ್ ಸರ್ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೂ 2 ಕಥೆಗಳ ನೀತಿಯನ್ನ ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅಂತ ನಾವು ಯೋಚನೆ ಮಾಡ್ತೀವಿ, ನೀವು ಯೋಚನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಥ್ಯಾಂಕ್ ಯು ಸರ್.